ಸಿಲುಕಿ ಪರದಾಡುತ್ತಿದ್ದ ಕುದುರೆಯನ್ನ ರಕ್ಷಣೆ ಮಾಡಲಾಗಿದೆ. ಹಾವೇರಿ ತಾಲೂಕಿನ ನಾಗನೂರು ಬಳಿ ಇರುವ ವರದಾ ನದಿ ನೀರಲ್ಲಿ ಕುದುರೆ ಸಿಲುಕಿ ಪರದಾಡುತ್ತಿದ್ದ ಕುದುರೆಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಬೆಳೆ ಹಾನಿ ವೀಕ್ಷಣೆಗೆ ತೆರಳಿದ್ದ ವೇಳೆ ಕುದುರೆ ಸಿಲುಕಿಕೊಂಡಿದ್ದನ್ನ ಗಮನಿಸಿದ ಬ್ಯಾಡಗಿ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಕುದುರೆ ರಕ್ಷಣೆ ಮಾಡುವಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಸೂಚನೆ ನೀಡಿದ್ರು. ಅಗ್ನಿಶಾಮಕ ದಳದ ಸಿಬ್ಬಂದಿ ನಡುಗಡ್ಡಿಯಲ್ಲಿ ಸಿಲುಕಿದ್ದ ಕುದುರೆಯನ್ನ ಬೋಟ್ ಮೂಲಕ ಕುದುರೆ ಇದ್ದಲ್ಲಿಗೆ ಹೋಗಿ ರಕ್ಷಣೆ ಮಾಡಿದ್ದಾರೆ. ರಮ್ಯಾ ಅತಿಯನ್ನು ದೂರ ಮಾಡಿ ನಾ ತಂದೇನೆ ಅಂತಂದ ಅಚ್ಚಕ್ಕ ನೋಡ್ತಾ ಇದ್ದೀರಿ. ಇದು ಹಾವೇರಿಯಲ್ಲಿ ನಡೆದಂತಹ ಘಟನೆ, ನಾಗನೂರು ಬಳಿ ನಡೆದಿರುವಂತಹ ಘಟನೆ. ನದಿಯಲ್ಲಿ ಕುದುರೆ ಸಿಲುಕ್ ಹಾಕೊಂಡಿತ್ತು, ಅದನ್ನ ಗಮನಿಸಿ ಶಾಸಕರು ಸೂಚನೆಯನ್ನ ಕೊಡ್ತಾರೆ. ಹೀಗಾಗಿ ಈಗ ಅವರ ಆ ಕುದುರೆಯ ರಕ್ಷಣೆಯನ್ನ ಮಾಡಲಾಗಿರುವಂತದ್ದು ನೋಡಿ. ನದಿ ಮಧ್ಯದಲ್ಲಿ ಸಿಲುಕ್ ಹಾಕೊಂಡಿತ್ತು. ಹೇಗೋ ಒಂದು ಸಣ್ಣ ಜಾಗ ಇತ್ತು, ಆ ಜಾಗದಲ್ಲಿ ನಿಂತು ಕುದುರೆ ತನ್ನ ಪ್ರಾಣವನ್ನು ಉಳಿಸ್ಕೊಂಡಿತ್ತು. ಆದರೆ ಅದರ ರಕ್ಷಣೆ ಮಾಡೋದಕ್ಕೆ ಈಗ ಸಿಬ್ಬಂದಿಗಳು ಹರಸಾಹಸವನ್ನು ಪಡಬೇಕಾಯಿತು. ನೀವು ನೋಡ್ತಾ ಇರಬಹುದು, ಬೋಟ್ನಲ್ಲಿ ಹೋಗಿ ಅದಿದ್ದಂತಹ ಸ್ಥಳಕ್ಕೆ ಹೋಗಿ ರಕ್ಷಣೆ ಮಾಡಿ ಕರೆತರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ.